ಅಂದರೆ ಚೀಫ್ ಮಿನಿಸ್ಟರು ಸಂವಿಧಾನದಲ್ಲಿ ಪ್ರಣಾಳಿಕೆ ತೆಗೆದುಕೊಂಡಿದ್ದಾರೆ, ಈ ರಾಜ್ಯ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವ್ರಿಗೆ ಉತ್ತರ ಕೊಡಬೇಕು, ಅವ್ರ ಪಾರ್ಟಿಯವ್ರು ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಅಂತ. ಈ ದೇಶದ ಸಂವಿಧಾನ ಯಾವ ರೀತಿ ಗಮನದಲ್ಲಿ ಇಟ್ಕೊಂಡು ಅವರು ನಡೆಸ್ತಾ ಇದ್ದಾರಾ, ಇಲ್ಲಾಂದ್ರೆ ಅವ್ರ ಪಾರ್ಟಿ ಹೇಳ್ದಂಗೆ ನಡೆಸ್ತಾ ಇದ್ದಾರಾ ಅಂತೇಳಿ ಮುಖ್ಯಮಂತ್ರಿ ಹೇಳಬೇಕೇ ಹೊರತು ನಾನು ರಸ್ತೆಯಲ್ಲಿ ಓಡಾಡೋರಿಗೆಲ್ಲ ನಾನು ಉತ್ತರ ಕೊಡೋಕೆ ತಯಾರಿದೆ. ಕಾಂಗ್ರೆಸ್ನವ್ರು ಯಾರು ಸಹ ನನ್ನ ಸಂಪರ್ಕ ಮಾಡಿದ ಅಥವಾ ಮನವೊಲಿಸೋ ಪ್ರಯತ್ನ ಮಾಡಿಲ್ಲ, ಹಾಗಾಗಿ ಕಾಂಗ್ರೆಸ್ ಪರಿಶೀಲಿಸಿದೆ. ನೋಡ, ನನಗೆ ಗೊತ್ತಿಲ್ಲ, ಈಗ ತಾವು ಹೇಳಿದ್ರೆ ಹೇಳ್ತಾ ಇದ್ದೀರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಪಕ್ಷದ ಸಂಘಟನೆ ವಿಚಾರದಲ್ಲಿ ಬ್ಯುಸಿ ಇದ್ದೆ. ಮಾತಾಡ್ತೀನಿ. ಮಾರ್ಚ್ ಹತ್ತರಿಂದ ಕಾಂಗ್ರೆಸ್ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಇಬ್ರಾಹಿಂ ಅವರು ಹೇಳಿದ್ರು. ನೋಡೋಣ.